ಮೋದಿ ಅಲೆ ಕಡಿಮೆ ಆಗಿದೆ ಅಂತ. ಹೌದಾ, ಕಡಿಮೆ ಆಗಿದೆಯಾ? ನನಗೇನು ಆ ಥರ ಅನಿಸ್ತಾ ಇಲ್ಲ. ಈಗ ಎಲ್ಲವೂ ನಾವು ಅಲೆ ಅಂತ ತಗೋಬಾರ್ದು. ಒಂದು ಅಲೆ ಅಂತ ಬಂದ ಮೇಲೆ ಇಟ್ ಬಿಕಮ್ಸ್ ಸ್ಟಡಿ. ಅದಕ್ಕೆ ಅದು ಏನು ಸ್ಟಡಿ ಅಂದರೆ ಇಟ್ ಬಿಕಮ್ಸ್ ಒಂದು ರೀತಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಅಂತೀವಲ್ಲ, ಆ ರೀತಿ ಅವರು ಇನ್ನೂ ಗಟ್ಟಿಯಾಗಿದ್ದಾರೆ. ಆ ಒಂದು ಫೌಂಡೇಶನ್ನ ಈ 10 ವರ್ಷಗಳು ಅವ್ರು ಏನು ಹಾಕಿದ್ದಾರೆ ಅದಕ್ಕೆ ನಾವು ಅಲೆ ಅನ್ನೋದಕ್ಕಿಂತ ಇಟ್ ಈಸ್ ಒಂದು ಶಾಶ್ವತವಾದ ಒಂದು ಬೇಸ್ ಅವ್ರದ್ದು ಆಗಿದೆ ಅಂತ ನಾವು ನೋಡಬೇಕು. ಪ್ರತಿ ಬಾರಿ ನಾವೇನೋ ಅದೇ ಒಂದು ಡ್ರಾಮ್ಯಾಟಿಕ್ ಆಗೋ ಇನ್ನೇನೇನೋ ಆಗಿ ಆಮೇಲೆ ಎಲೆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಟ್ ಜನಕ್ಕೆ ಈ ವಿಶ್ವಾಸ ಅವರು ತಂದುಕೊಟ್ಟಿದ್ದಿದೆಯಲ್ಲ, ಈ 10 ವರ್ಷಗಳು ಅವರು ಮಾಡಿರೋವಂಥ ಸಾಧನೆ, ಅದನ್ನು ಅಲೆ ಬಿಗ್ಗರ್ ದೆನ್ ಅಲೆ ನನ್ನ ಪ್ರಕಾರ ಅದು ಅಲೆ ಅಂತ ನಾವು ಹೇಳಬಾರದು. ಅದನ್ನು ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅದು ಎಷ್ಟು ಗಟ್ಟಿ ಮಾಡಿಕೊಂಡಿದ್ದಾರೆ ಅಂದರೆ ಅವನು ಯಾರೂ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟು ಗಟ್ಟಿಯಾಗಿ ಆ ಬೇರ್ ಸಮೇತ ಅವರು ಜನಗಳ ಒಂದು ಮನದಲ್ಲಿ ಅವರು ಉಳ್ಕೊಂಡಿದ್ದಾರೆ ಈಗ. ಸೊ ಅದನ್ನು ಯಾವ ಇನ್ಯಾವುದೋ ಅಲೆ ಬಂದರೂ ಇವ್ರನ್ನ ಅಲ್ಲಾಡಿಸೋಕ್ಕಾಗಲ್ಲ, ಆ ರೀತಿ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ.